ಹಾಯ್ ಫ್ರೆಂಡ್ಸ್, ಇಲ್ಲಿ ಅಳುತ್ತಿರುವ ಹುಡುಗಿ ನಾರ್ತ್ ಕೊರಿಯಾದಿಂದ ತಪ್ಪಿಸಿಕೊಂಡು ಬಂದಿದ್ದಾಳೆ. ಆಕೆ ಏಕೆ ನಾರ್ತ್ ಕೊರಿಯಾದಿಂದ ತಪ್ಪಿಸಿಕೊಂಡು ಬಂದಿದ್ದಾಳೆ? ಆಕೆಯ ದೇಶದ ಬಗ್ಗೆ ಹೇಳಿರುವ ಮಾತುಗಳು ಭಯಂಕರವಾಗಿವೆ. ಇಲ್ಲಿ ಕಾಣಿಸುತ್ತಿರುವ ಈ ವಸ್ತು ಏನು? ಬಹಳ ವಿಚಿತ್ರವಾಗಿದೆ. ಇದು ಯಾವುದಾದರೂ ಜೀವಿನ ಹಾಗೆ ಭೂಮಿಯ ಮೇಲೆ ಭೂಮಿಯಗಿಂತ ಪುರಾತನವಾದ ಬಂಡೆಗಲ್ಲು ಸಿಕ್ಕಿದೆ. ಆದರೆ ಭೂಮಿಗಿಂತ ಪುರಾತನವಾದದ್ದು ಹೇಗೆ? ಈಕೆ ದಿನಾಲೂ ನಾಯಿ ಮೂತ್ರವನ್ನು ಏಕೆ ಕುಡಿಯುತ್ತಾಳೆ? ಇಂತಹ ಹಲವಾರು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಬಗ್ಗೆ ತಿಳಿಯಲು ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ಫ್ರೀಡಂ ಅಂದರೆ ಏನು? ನಾರ್ತ್ ಕೊರಿಯಾದಲ್ಲಿ ಈ ಫ್ರೀಡಂಗೆ ಇರುವ ಅರ್ಥವೇನು? ಈ ವಿಷಯಗಳ ಬಗ್ಗೆ ಎನೋಮಿ ಪಾರ್ಕ್ ಎನ್ನುವ ನಾರ್ತ್ ಕೊರಿಯಾ ಹುಡುಗಿ ಹೇಳುತ್ತಾಳೆ. ಈಕೆ ಒಂದಾನೊಂದು ಸಮಯದಲ್ಲಿ ನಾರ್ತ್ ಕೊರಿಯಾದಲ್ಲಿ ವಾಸ ಮಾಡುತ್ತಿರುತ್ತಾಳೆ. ಈಕೆ ತಂದೆ ತಾಯಿ ಜೊತೆ ಇರುತ್ತಾಳೆ. ಈಕೆಯ ಕುಟುಂಬದ ಮೇಲೆ ಆ ದೇಶದ ಪ್ರೆಸಿಡೆಂಟ್ ದೃಷ್ಟಿ ಬೀಳುತ್ತದೆ. ಈಕೆ 13ನೇ ವಯಸ್ಸಿನಲ್ಲಿರುವಾಗ ಆಕೆಯ ತಂದೆಯನ್ನು ಸುಳ್ಳು ಕೇಸ್ನಲ್ಲಿ ಸಿಲುಕಿಸಿ ಲೇಬರ್ ಕ್ಯಾಂಪ್ನಲ್ಲಿ ಹಾಕುತ್ತಾರೆ. ಯಾವ ದೇಶದಲ್ಲಾದರೂ ಕ್ರಿಮಿನಲ್ಗೆ ಮಾತ್ರ ಶಿಕ್ಷೆ ಬೀಳುತ್ತದೆ. ಆದರೆ ನಾರ್ತ್ ಕೊರಿಯಾದಲ್ಲಿ ಆ ಕ್ರಿಮಿನಲ್ ಜೊತೆ ಆತನ ಕುಟುಂಬಕ್ಕೂ ಶಿಕ್ಷೆ ಬೀಳುತ್ತದೆ. ಹಾಗೆ ಎನೋಮಿ ಪಾರ್ಕ್ ಮತ್ತು ಆಕೆಯ ತಾಯಿಯನ್ನು ಒಬ್ಬ ಧನವಂತನಿಗೆ ಮಾರಿಬಿಡುತ್ತಾರೆ. ಎನೋಮಿ ತಾಯಿ ಮಾತ್ರ ಇದೇ ನಮ್ಮ ಜೀವನ ಇಷ್ಟೇ ಎಂದು ಸುಮ್ಮನಾಗಿ ಬಿಡುತ್ತಾರೆ. ಆದರೆ ಎನೋಮಿ ಮಾತ್ರ ಬಿಡುವುದಿಲ್ಲ. ಆಕೆ ತಾಯಿ ಜೊತೆ ಅಲ್ಲಿಂದ ಓಡಿ ಹೋಗುತ್ತಾಳೆ. ಹಾಗೆ ಸೌತ್ ಕೊರಿಯಾಗೆ ಹೋಗುತ್ತಾಳೆ. ಆ ನಂತರ ಅಮೆರಿಕಾಗೆ ಬಂದು ತಲುಪುತ್ತಾಳೆ. ಎನೋಮಿ ಹಾಗೆ ನಾರ್ತ್ ಕೊರಿಯಾದಿಂದ ಬಿಟ್ಟು ಹೋಗಬೇಕೆನ್ನುವರನ್ನು ಸಾಕಷ್ಟು ಮಂದಿಯನ್ನು ಸಾಯಿಸಿದ್ದಾರೆ. ಈಕೆ ಅದೃಷ್ಟವಶಾತ್ ಅವರ ಕಣ್ಣಿಗೆ ಬೀಳದೆ ಅಲ್ಲಿಂದ ಎಸ್ಕೇಪ್ ಆಗುತ್ತಾಳೆ. ಈ ವಿಷಯವನ್ನು ಹಲವಾರು ಸಂದರ್ಭಗಳಲ್ಲಿ ಎನೋಮಿ ಹೇಳಿದ್ದಾಳೆ. ಈ ವಿಷಯವನ್ನು ಕೇಳಿದ ಪ್ರತಿಯೊಬ್ಬರು ಕೂಡ ನಾರ್ತ್ ಕೊರಿಯಾವನ್ನು ಹಾಗೆ ಆ ದೇಶದ ಪ್ರೆಸಿಡೆಂಟ್ ಮೇಲೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಇದು ಮ್ಯಾಗ್ನೆಟಿಕ್ ಥಿಂಕಿಂಗ್ ಪುಟ್ಟಿ. ಇದು ನೋಡುವುದಕ್ಕೆ ವಿಚಿತ್ರವಾಗಿದೆ ಅಲ್ವಾ? ಇದನ್ನು ರೆಗ್ಯುಲರ್ ಪುಟ್ಟಿಯಲ್ಲಿ ಫೆರಿಕ್ ಐರನ್ ಆಕ್ಸೈಡ್ ಪೌಡರ್ ಅಂದರೆ ಮ್ಯಾಗ್ನೆಟಿಕ್ ಪೌಡರ್ ಅನ್ನು ಕಲಿಸಿ ತಯಾರಿಸುತ್ತಾರೆ. ಆ ನಂತರ ಆ ಮಿಶ್ರಣ ಹೇಗೆ ಬದಲಾಗುತ್ತದೆ ಅಂದರೆ, ಯಾವುದಾದರೂ ಕಬ್ಬಿಣ ಅಥವಾ ಯಾವುದೇ ಮೆಟಲ್ ಅನ್ನು ಅದರ ಪಕ್ಕದಲ್ಲಿ ಅಥವಾ ಅದರ ಮೇಲೆ ಇಟ್ಟರೆ ಆ ವಸ್ತುವನ್ನು ಪೂರ್ತಿಯಾಗಿ ಅದರ ಒಳಗೆ ಸೆಳೆದುಕೊಳ್ಳುತ್ತದೆ. ಇದಕ್ಕೆ ಕಾರಣವೇನೆಂದರೆ ಇದರಲ್ಲಿರುವ ಮ್ಯಾಗ್ನೆಟಿಕ್ ಫೀಲ್ಡ್. ಅದರಿಂದ ಯಾವುದಾದರೂ ಮೆಟಲ್ ಅನ್ನು ಅದರ ಒಳಗೆ ಸೆಳೆದುಕೊಳ್ಳುತ್ತದೆ. ನಿಮ್ಮಲ್ಲಿ ಸಾಕಷ್ಟು ಮಂದಿ ಗುರುದ್ವಾರ ಟೆಂಪಲ್ ಬಗ್ಗೆ ಕೇಳಿರುತ್ತೀರಿ. ನೀವು ಯಾವಾಗಾದರೂ ಇಂತಹ ಗುರುದ್ವಾರ ಟೆಂಪಲ್ ಬಗ್ಗೆ ಕೇಳಿದ್ದೀರಾ? ಇಲ್ಲಿ ಸ್ಪೆಷಾಲಿಟಿ ಏನೆಂದರೆ, ಟೆಂಪಲ್ಗೆ ಹೋಗುವ ಭಕ್ತರು ಪ್ಲಾಸ್ಟಿಕ್ ವಿಮಾನವನ್ನು ಈ ಟೆಂಪಲ್ ಒಳಗಡೆ ತೆಗೆದುಕೊಂಡು ಹೋಗುತ್ತಾರೆ. ನಾವು ಹೇಳುತ್ತಿರುವುದು ಪಂಜಾಬ್ನಲ್ಲಿರುವ ಸಂತ ಬಾಬಾ ನಿಹಾಲ್ ಸಿಂಗ್ ಜಿ ಅವರ ಗುರುದ್ವಾರದ ಬಗ್ಗೆ. ಇಲ್ಲಿ ಭಕ್ತರ ನಂಬಿಕೆ ಏನೆಂದರೆ, ಗುರುದ್ವಾರಕ್ಕೆ ಪ್ಲಾಸ್ಟಿಕ್ ವಿಮಾನವನ್ನು ನೀಡಿದರೆ ವಿದೇಶಕ್ಕೆ ಹೋಗುವ ಕೋರಿಕೆ ಈಡೇರುತ್ತದೆ ಎಂದು ಅಲ್ಲಿರುವ ಜನರ ದೃಢವಾದ ನಂಬಿಕೆ. ಅದಕ್ಕೆ ಈ ಗುರುದ್ವಾರವನ್ನು ಏರೋಪ್ಲೇನ್ ಗುರುದ್ವಾರ ಎಂದು ಕರೆಯುತ್ತಾರೆ. ಆಕೆ 12ನೇ ವಯಸ್ಸಿನಲ್ಲಿರುವಾಗ World War I ಶುರುವಾಗುತ್ತದೆ. ಆಕೆ 36ನೇ ವಯಸ್ಸಿನಲ್ಲಿರುವಾಗ World War II ಸ್ಟಾರ್ಟ್ ಆಗುತ್ತದೆ. ಆಕೆ 74ನೇ ವಯಸ್ಸಿನಲ್ಲಿ ಸ್ಟಾರ್ ವಾರ್ಸ್ ರಿಲೀಸ್ ಆಗುತ್ತದೆ. ಹಾಗೆ ಕೋವಿಡ್ ಬರುವ ಸಮಯಕ್ಕೆ ಆಕೆಯ ವಯಸ್ಸು 118 ವರ್ಷ. ನಾವು ಹೇಳುತ್ತಿರುವುದು ಕೇನ್ ತನಾಕ ಬಗ್ಗೆ. ಜಪಾನ್ನಲ್ಲಿ ನಿವಾಸವಾಗಿರುವ ಕೇನ್ ತನಾಕ 2 ಜನವರಿ 1903 ಜನಿಸುತ್ತಾಳೆ. ಪ್ರಪಂಚದಲ್ಲಿ ಅತಿ ಹಿರಿಯ ವಯಸ್ಸನ್ನು ಹೊಂದಿರುವುದಕ್ಕೆ ವರ್ಲ್ಡ್ ರೆಕಾರ್ಡ್ ಲಭಿಸುತ್ತದೆ. ಟೂರಿಸ್ಟ್ ಅಟ್ರಾಕ್ಟ್ಗೋಸ್ಕರ ಗೌರ್ಮೆಂಟ್ ಪ್ರತಿ ವರ್ಷ ಯಾವುದಾದರೂ ಒಂದು ಹೊಸ ಪ್ರಾಜೆಕ್ಟ್ ಅನ್ನು ತರುತ್ತದೆ. ಅಂತಹ ಈ ಪ್ರಾಜೆಕ್ಟ್ ಅನ್ನು ಸೌತ್ ಕೊರಿಯಾ ಗೌರ್ಮೆಂಟ್ ಲಾಂಚ್ ಮಾಡುತ್ತದೆ. ಸೌತ್ ಕೊರಿಯಾದಲ್ಲಿರುವ ಐಲ್ಯಾಂಡ್ ಅನ್ನು ಅಲ್ಲಿರುವ ಗೌರ್ಮೆಂಟ್ ಪೂರ್ತಿಯಾಗಿ ಪರ್ಪಲ್ ಕಲರ್ನಲ್ಲಿ ಬದಲಾವಣೆ ಮಾಡುತ್ತಾರೆ. ಅಲ್ಲಿ ಮನುಷ್ಯರು ಯೂಸ್ ಮಾಡುವ ಪ್ರತಿಯೊಂದು ವಸ್ತುವನ್ನು ಹಿಡಿದು ರೆಸ್ಟೋರೆಂಟ್ನಲ್ಲಿ ಆಹಾರವನ್ನು ಕೂಡ ಪರ್ಪಲ್ ಕಲರ್ನಲ್ಲಿ ಮಾರ್ಪಾಡು ಮಾಡುತ್ತಾರೆ. ಹಾಗೆ ಅಲ್ಲಿ ನಿವಾಸವಾಗಿರುವ ಜನರಿಗೆ ಕಾಲಿನಿಂದ ತಲೆಯವರೆಗೂ ಈ ಪರ್ಪಲ್ ಕಲರ್ ಡ್ರೆಸ್ ಅನ್ನು ಮಾತ್ರ ಹಾಕಿಕೊಳ್ಳುತ್ತಾರೆ. ಇಲ್ಲಿರುವ ಗೌರ್ಮೆಂಟ್ ಹೇಳುತ್ತಿರುವುದು ಏನೆಂದರೆ, ಹೀಗೆ ಮಾಡುವುದರಿಂದ ಸೌತ್ ಕೊರಿಯಾದಲ್ಲಿ ಟೂರಿಸಂ ಹೆಚ್ಚಾಗಿದೆ ಎಂದು ಹೇಳಿದೆ. ಇಂಡಿಯನ್ ಡಿಫೆನ್ಸ್ ಬಗ್ಗೆ ಒಂದು ರಿಪೋರ್ಟ್ ಬರುತ್ತದೆ. ಅದರಲ್ಲಿ ಏನಿದೆ ಅಂದರೆ, ಭಾರತೀಯ ಡಿಫೆನ್ಸ್ ಇಂಪೋರ್ಟ್ 33% ಕಡಿಮೆಯಾಗಿದೆ ಎಂದು. ಇದರ ಅರ್ಥವೇನೆಂದರೆ, ವೆಪನ್ ಮ್ಯಾನುಫ್ಯಾಕ್ಚರ್ನಲ್ಲಿ ಭಾರತ ಕೂಡ ಅದರ ಶಕ್ತಿಯನ್ನು ತೋರಿಸುತ್ತಿದೆ. ಮ್ಯಾನುಫ್ಯಾಕ್ಚರಿಂಗ್ ಜೊತೆ ವೆಪನ್ಗಳನ್ನು ಮಾರಾಟ ಮಾಡುವುದಕ್ಕೆ ಶುರು ಮಾಡಿದೆ. ಭಾರತ ತಯಾರಿಸಿದ ಬ್ರಹ್ಮೋಸ್ ಮಿಸೈಲ್ ಅನ್ನು ಫಿಲಿಪೈನ್ಸ್ಗೆ ಬಹಳ ಕಡಿಮೆ ದರದಲ್ಲಿ ಮಾರಾಟ ಮಾಡಿದೆ. ಫಿಲಿಪೈನ್ಸ್ಗೆ ಬ್ರಹ್ಮೋಸ್ ಮಿಸೈಲ್ ಅನ್ನು ನೀಡುವುದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ. ಅದು ಏನೆಂದರೆ, ಚೀನಾಗೆ ಫಿಲಿಪೈನ್ಸ್ ಶತ್ರು ದೇಶ. ಶತ್ರುವಿಗೆ ಶತ್ರು, ನಮಗೆ ಮಿತ್ರನೆಂಬ ಹಾಗೆ ಭಾರತ ನಡೆದುಕೊಳ್ಳುತ್ತಿದೆ.
ಹಿಂದೂ ಧರ್ಮದ ಪ್ರಕಾರ ಸಾಕಷ್ಟು ದೇವತೆಗಳು ಇದ್ದಾರೆ ಹಾಗೆ ದೇವಾಲಯಗಳು ಕೂಡ ಇವೆ ಆದರೆ ನೀವು ಈಗ ಕೇಳುತ್ತಿರುವ ಒಂದು ಮಂದಿರ ದೇವರುಗಳಿಗೆ ಸಂಬಂಧಿಸಿದಲ್ಲ ಈ ಮಂದಿರ ಒಬ್ಬ ರಾಜಕೀಯ ನಾಯಕರದು ಈ ಮಂದಿರದ ಹೆಸರು ಸೋನಿಯಾ ಗಾಂಧಿ ಟೆಂಪಲ್ ತೆಲಂಗಾಣದಲ್ಲಿರುವ ಕರೀಂನಗರದಲ್ಲಿ ಮಲೈಲ್ ಟೌನ್ ನಲ್ಲಿ 2014 ರಲ್ಲಿ ಈ ಟೆಂಪಲ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಈ ಟೆಂಪಲ್ ನಲ್ಲಿ 9 ಅಡಿಗಳ ಸೋನಿಯಾ ಗಾಂಧಿ ವಿಗ್ರಹ ಇದೆ ಇದರ ಜೊತೆ ಈ ಟೆಂಪಲ್ ನಲ್ಲಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಹಾಗೆ ಇಂದಿರಾ ಗಾಂಧಿ ಅವರ ಭಾವಚಿತ್ರಗಳು ಕೂಡ ಇವೆ ಈ ಟೆಂಪಲ್ ಅನ್ನು ಶಂಕರ್ ರಾವ್ ಮತ್ತು ಪೂನಂ ಪ್ರಭಾಕರ್ ರಾವ್ ಎನ್ನುವ ವ್ಯಕ್ತಿಗಳು ನಿರ್ಮಿಸಿದ್ದಾರೆ ನೀವು ಕಣ್ಣಿನ ರೆಪ್ಪೆ ಬಡಿಯದೆ ಎಷ್ಟು ಸಮಯದವರೆಗೆ ಇರಬಹುದು 5 ಅಥವಾ 10 ನಿಮಿಷಗಳು ಇರಬಹುದು ಆದರೆ ಫಿಲಿಪೈನ್ಸ್ ಈಟ್ ಬಲ್ಗಾ ಎನ್ನುವ ಶೋನಲ್ಲಿ ಒಬ್ಬ ಆಕ್ಟರ್ ಎಷ್ಟು ಹೊತ್ತು ಕಣ್ಣು ರೆಪ್ಪೆಯನ್ನು ಬಡಿಯದೆ ಇರುತ್ತಾನೆಂದರೆ ಇದನ್ನು ಕೇಳಿ ನೀವು ನಿಜವಾಗಿಯೂ ಶಾಕ್ ಆಗುತ್ತೀರಾ ಪಾಲೋ ಬಲೆಸ್ಟರ್ಸ್ ಎನ್ನುವ ಆಕ್ಟರ್ ಅಲಂಕಿಯಾ ಎನ್ನುವ ಕಾಮಿಡಿಯನ್ ಜೊತೆ ಕಣ್ಣು ರೆಪ್ಪೆ ಬಡಿಯದೆ ಇರುವ ಹಾಗೆ ಕಾಂಪಿಟೇಷನ್ ಅನ್ನು ಇಟ್ಟುಕೊಳ್ಳುತ್ತಾರೆ ಈ ಕಾಂಪಿಟೇಷನ್ ಅಲ್ಲಿ ಅಲಂಕಿಯಾ 30 ನಿಮಿಷದಲ್ಲಿ ತನ್ನ ಸೋಲನ್ನು ಒಪ್ಪಿಕೊಳ್ಳುತ್ತಾನೆ ಆದರೆ ಬಲೆಸ್ಟ್ರೋಸ್ ಮಾತ್ರ 1 ಗಂಟೆ 17 ನಿಮಿಷ ತನ್ನ ಕಣ್ಣು ರೆಪ್ಪೆಯನ್ನು ಬಡಿಯದೆ ಇದ್ದು ರೆಕಾರ್ಡ್ ಅನ್ನು ಸಾಧಿಸುತ್ತಾನೆ ಭೂಮಿಯ ಮೇಲೆ ಭೂಮಿಗಿಂತ ಪುರಾತನವಾದ ಒಂದು ಬಂಡೆಗಲ್ಲು ಇದೆ ಆದರೆ ಇದು ಹೇಗೆ ಸಾಧ್ಯ ಎಂದು ಅಂದುಕೊಳ್ಳುತ್ತಿದ್ದೀರಾ ಹೇಗೆ ಅಂದರೆ ಸಹರಾ ಮರುಭೂಮಿಯಲ್ಲಿ ಒಂದು ಮೆಟರಾಯ್ಡ್ ಸಿಗುತ್ತದೆ ಅಂದರೆ ನಮ್ಮ ಭೂಮಿಗಿಂತ ಪುರಾತನವಾದದ್ದು 2020 ರಲ್ಲಿ ಈ ಮೆಟರಾಯ್ಡ್ ಭೂಮಿಯ ಮೇಲೆ ಬೀಳುತ್ತದೆ ಇದರ ಬಗ್ಗೆ ಸೈಂಟಿಸ್ಟ್ ಗಳು ಪೂರ್ತಿಯಾಗಿ ರಿಸರ್ಚ್ ಮಾಡಿದ ನಂತರ ತಿಳಿದ ವಿಷಯವೇನೆಂದರೆ ಮೊದಲಿಗೆ ಈ ಬಂಡೆಗಲ್ಲು ಭೂಮಿಗಿಂತ ಪುರಾತನವಾದದ್ದು ಎಂದು ಎರಡನೆಯದು ಈ ಬಂಡೆಗಲ್ಲು ಪ್ಲಾನೆಟ್ ಗೆ ಸಂಬಂಧಿಸಿದೆ ಎಂದು ಈ ಬಂಡೆಗಲ್ಲಿನ ತೂಕ 32 ಕೆಜಿ ಇರುತ್ತದೆ ಈ ಬಂಡೆಗಲ್ಲಿನಲ್ಲಿರುವ ಮ್ಯಾಗ್ನೇಶಿಯಂ ಅಲ್ಯೂಮಿನಿಯಂ ಮುಖಾಂತರ ಇದರ ನಿಜವಾದ ವಯಸ್ಸು ತಿಳಿಯುತ್ತದೆ ಸೈಂಟಿಸ್ಟ್ ಗಳು ಈ ಬಂಡೆಗಲ್ಲಿಗೆ EC002 ಎನ್ನುವ ಹೆಸರನ್ನು ಇಟ್ಟಿದ್ದಾರೆ ಇದರ ಬಗ್ಗೆ ಇನ್ನೂ ರಿಸರ್ಚ್ ನಡೆಯುತ್ತಿದೆ ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ ನೀವು ಒಂದು ಸುಂದರವಾದ ಹುಡುಗಿ ಹತ್ರ ಹೋಗಿ ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನೆಂದು ಕೇಳಿದಾಗ ಆ ಹುಡುಗಿ ದಿನಾಲು ನಾಯಿಯ ಮೂತ್ರವನ್ನು ಕುಡಿಯುತ್ತೇನೆ ಅದಕ್ಕೆ ಇಷ್ಟು ಸುಂದರವಾಗಿದ್ದೇನೆ ಎಂದು ಹೇಳಿದಾಗ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಎಂದು ಈ ಕಾಮೆಂಟ್ ನಲ್ಲಿ ತಿಳಿಸಿ ನೀವು ಅಮೆರಿಕ ಮೂಲದ ಲೀನಾ ಎನ್ನುವ ಹುಡುಗಿಯ ಬ್ಯೂಟಿ ಸೀಕ್ರೆಟ್ ಕೇಳಿದರೆ ಇದೇ ಹೇಳುತ್ತಾಳೆ ನಾಯಿಯ ಮೂತ್ರದಲ್ಲಿ ವಿಟಮಿನ್ ಎ ಕ್ಯಾಲ್ಸಿಯಂ ಬಹಳ ಮೊತ್ತದಲ್ಲಿ ಇರುತ್ತದೆಯಂತೆ ಹಾಗೆ ನಾಯಿ ಮೂತ್ರ ಸ್ಕಿನ್ ಗೆ ಬಹಳ ಒಳ್ಳೆಯದಂತೆ ಕ್ಯಾನ್ಸರ್ ಕೂಡ ಹತ್ತಿರ ಬರುವುದಿಲ್ಲವಂತೆ ನಾಯಿ ಮೂತ್ರ ಕುಡಿಯುವುದರಿಂದ ಆಕೆಗೆ ಹೆಲ್ತ್ ಬೆನಿಫಿಟ್ ಜೊತೆ ಕ್ಲಿಯರ್ ಸ್ಕಿನ್ ಹಾಗೂ ಸುಂದರವಾಗಿ ಕಾಣಿಸುತ್ತಾಳಂತೆ ಆಕೆ 3 ವರ್ಷದಿಂದ ಈ ರೀತಿ ಮಾಡುತ್ತಿದ್ದಾಳೆ ನಮಗೆ ಕೇಳುವುದಕ್ಕೆ ವಿಚಿತ್ರವಾಗಿದ್ದರೂ ಇದು ನಿಜ